ಮೈಸೂರು ಅತ್ಯಾಚಾರ ಪ್ರಕರಣದಲ್ಲಿ ಕೊನೆಗೂ ಪ್ರಕರಣ ನಡೆದಂತಹ ಘಟನೆ ನಡೆದಂತಹ ಜಾಗಕ್ಕೆ ಭೇಟಿ ಕೊಟ್ಟರು ಗೃಹ ಸಚಿವ ಆರಗ ಜ್ಞಾನೇಂದ್ರ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ನಡೆಸಿದ್ರು ಆ ಸ್ಥಳದಿಂದ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಮುಗಿದ್ಬಿಡ್ತಾ ಸ್ಥಳ ಪರಿಶೀಲನೆ ಪ್ರತಿಮಾ ನಿಜಕ್ಕೂ ಕೂಡ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಇಲ್ಲಿ ಯಾಕೆ ಬಂದರು ಅಂತ ಗೊತ್ತಾಗ್ತಿಲ್ಲಪ್ಪ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಗೃಹ ಸಚಿವರು ಬರ್ತಾರೆ ಅಂತ ಇಲ್ಲಿ ಸಾಕಷ್ಟು ಅಲರ್ಟ್ ಆದರು ಪೊಲೀಸ್ನವರು ಬ್ಯಾರಿಕೇಡ್ಗಳನ್ನ ಹಾಕಿದ್ರು ಮಾಧ್ಯಮದವರೆಲ್ಲರೂ ಕೂಡ ದೂರ ನಿಂತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ರೆಸ್ಟ್ರಿಕ್ಟ್ ಮಾಡಿದ್ರು ಎಲ್ಲವೂ ಕೂಡ ಆಯಿತು ಆದರೆ ಗೃಹ ಸಚಿವರು ಬಂದು ಏನೋ ಸ್ಥಳ ಪರಿಶೀಲನೆ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆಯಲ್ಲಿ ಇದ್ದವರಿಗೆ ಒಂದು ರೀತಿ ಶಾಕ್ ಯಾಕೆ ಅಂತಂದರೆ ಅವರು ಎರಡರಿಂದ ಮೂರು ನಿಮಿಷ ಇಲ್ಲಿ ಇದ್ದರೆ ಹೆಚ್ಚು ಅದು ಕೂಡ ರಸ್ತೆಯಲ್ಲಿ ಈಗ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ ನಮ್ಮ ಕ್ಯಾಮ್ರಾಮನ್ ಅಂಜನ್ಮೂರ್ತಿ ನಿಮಗೆ ಅದನ್ನು ತೋರಿಸ್ತಾರೆ ಇದು ಇದು ಘಟನೆ ನಡೆದಂಥ ಸ್ಥಳ ನಾವು ನಿಂತಿರುವಂಥ ಈ ಜಾಗ ಮೈಸೂರು ಸಿಟಿಗೆ ಅಂದರೆ ಸಿಟಿ ಕೂಡ ಇಲ್ಲಿಂದ ಕಾಣುತ್ತೆ ಒಂದು ಕೂಗಳತೆ ದೂರದಲ್ಲಿರುವಂಥದ್ದು ಮನೆಗಳು ಕೂಡ ಇದೆ ಅಲ್ಲೊಂದು ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಸಹಜವಾಗಿ ಸಂಜೆ ಹೊತ್ತಿನಲ್ಲೇ ಡಾಗ್ ಸ್ಕ್ವಾಡ್ಗಳು ಜಾಗಿಂಗ್ ಬರುವಂತಹ ಸ್ಥಳವಂತೆ ಇದು ಆರು ಗಂಟೆಯವರೆಗೂ ಅಷ್ಟೇ ಇಲ್ಲಿ ಪ್ರವೇಶ ಇರುತ್ತಂತೆ ಹಾಗಾಗಿ ಆರು ಗಂಟೆಯ ನಂತರ ಸಾಕಷ್ಟು ನಿರ್ಮಾನುಷ್ಯವಾಗಿರುತ್ತೆ ಈ ಜಾಗ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಈಗ ಈಗಾಗಲೇ ಬೆಳಗ್ಗೆ ಸತ್ಯಸೋಧನಾ ಸಮಿತಿ ಅಂತ ಕಾಂಗ್ರೆಸ್ನವರು ಅವರು ಕೂಡ ಬಂದಿದ್ರು ಅವರು ಕೂಡ ಒಂದಷ್ಟು ಪರಿಶೀಲನೆಯನ್ನು ಮಾಡಿಕೊಂಡು ಹೋದರು ಅದಾದ ನಂತರ ಗೃಹ ಸಚಿವರು ಬರ್ತಾರೆ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಕ್ತಾ ಹಾಗಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ಹೊತ್ತಿನಿಂದ ಮಾಧ್ಯಮದವರು ಎಲ್ಲರೂ ಕೂಡ ಕಾದು ನಿಂತಿದ್ವಿ ಇದೇ ಜಾಗದಲ್ಲಿ ಅಂದರೆ ಈಗ ಏನು ನಿಮಗೆ ತೋರಿಸ್ಲಾಗ್ತಾ ಇದೆ ಈ ಜಾಗದಲ್ಲಿ ಆ ಯುವಕ ಮತ್ತು ಯುವತಿ ಇಬ್ಬರು ಕುಳಿತಿದ್ರು ಅಂತ ಇಲ್ಲಿನ ಸ್ಥಳೀಯ ಅಂದರೆ ಇಲ್ಲಿನ ಪೊಲೀಸರು ನಮಗೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಅಲ್ಲಿ ಕುಳಿತಿದ್ರು ಅನ್ನೋವಂಥ ಮಾಹಿತಿ ಅಲ್ಲಿಂದ ನೇರವಾಗಿ ಅಂದರೆ ಈಗ ನಾವು ನಿಂತಿರುವಂತಹ ಎಡಭಾಗದಲ್ಲಿ ಈ ಭಾಗದಲ್ಲಿ ಏನಿದೆ ಇಲ್ಲಿ ಸುಮಾರು ನಾಲ್ಕೈದು ಜನ ಯುವಕರ ಗುಂಪು ಮದ್ಯಪಾನ ಮಾಡ್ತಾ ಇಲ್ಲಿ ಕುಳಿತಿದ್ರು ಅವರು ಆ ಒಂದು ಯುವಕ ಯುವತಿಯವರು ಕುಳಿತಿದ್ದನ್ನು ನೋಡಿ ಸ್ವಲ್ಪ ಹೊತ್ತ ನಂತರ ಹೋಗಿ ಅವರ ಬಳಿ ಒಂದು ಒಂದು ರೀತಿ ಒಂದು ಖ್ಯಾತೆ ತೆಗಿತಾರೆ ಅಂದರೆ ಒಂದು ಜಗಳವನ್ನ ಶುರು ಮಾಡ್ತಾರೆ ಅದಾದ ನಂತರ ಆ ಯುವತಿಯನ್ನು ಎಳೆದುಕೊಂಡು ಬರ್ತಾರೆ ಅನ್ನುವಂಥ ಒಂದು ಮಾಹಿತಿ ಅಂದರೆ ಆ ರೀತಿಯಾಗಿ ಇಲ್ಲಿನ ಸ್ಥಳೀಯರು ಮಾತಾಡ್ಕೊಳ್ತಾ ಇರುವಂತಹ ಒಂದಷ್ಟು ಮಾಹಿತಿ ಇಲ್ಲಿಗೆ ಬಂದಂತಹ ಇಲ್ಲಿ ಆ ಒಂದು ಕೃತ್ಯ ನಡೆದಿರೋ ಅಂಥದ್ದು ಅದಾದ ನಂತರ ಈ ಒಂದು ಘಟನೆ ನಡೆದ ನಂತರ ಆಸ್ಪತ್ರೆಗೆ ಹೋದ ನಂತರ ಈ ಒಂದು ಘಟನೆ ಬೆಳಕಿಗೆ ಬಂದಿರೋವಂಥದ್ದನ್ನು ಹೇಳ್ಬೋದು ಇಲ್ಲಿ ಸಾಕಷ್ಟು ಬಿಯರ್ ಬಾಟಲ್ಗಳು ಅಂದರೆ ಇಲ್ಲಿ ಒಂದು ರೀತಿ ಸಂಜೆ ನಂತರ ಅನೈತಿಕ ಚಟುವಟಿಕೆಗಳು ನಡೆಯುವಂಥ ತಾಣ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂದರೆ ಆ ಸಾಕಷ್ಟು ನಿರ್ಮಾನುಷವಾಗಿರುವಂಥ ಒಂದು ಪ್ರದೇಶ ಇದು ಇಲ್ಲಿ ನಾವು ನೋಡಿದಾಗೆ ಒಂದಷ್ಟು ಮದ್ಯಪಾನ ಮಾಡಿ ಬಿಸಾಕಿರುವಂಥ ಬಾಟಲ್ನ ಗೃಹಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು ಹಾಗಾಗಿಯೇ ಇಲ್ಲಿ ಅಂತ ಇಂಥ ಕೃತ್ಯಕ್ಕೆ ಒಂದು ನಿರ್ಮಾಣುಷವಾದಂಥ ಸ್ಥಳ ಇದು ಈ ಜಾಗದಲ್ಲಿ ಈ ಕೃತ್ಯ ನಡೆದಂಥ ಸ್ಥಳಕ್ಕೆ ನಿನ್ನೆ ಘಟನೆ ನಡೆದಾಗಿದ್ದಲೂ ಕೂಡ ಗೃಹ ಸಚಿವರು ಬಂದಿರಲಿಲ್ಲ ಇದೀಗ ಮಾಧ್ಯಮಗಳ ವರದಿಯಿಂದ ಹೆಚ್ಚಿದ್ದಂಥ ಗೃಹ ಸಚಿವರು ಈಗ ಬ ಬರ್ತಾರೆ ಅಂತ ನಾವು ಕೂಡ ಕಾದು ನಿಂತಿದ್ವಿ ಬಂದು ಕೇವಲ ಎರಡರಿಂದ ಮೂರು ನಿಮಿಷ ಒಂದು ರೀತಿ ಕಾಟಾಚಾರದ ಭೇಟಿಯಾಗಿತ್ತಿದು ಅಂತ ಹೇಳಲಾಗ್ತಾ ಇದೆ ಯಾಕೆ ಗೃಹ ಸಚಿವರು ಇಂಥ ಒಂದು ನಡವಳಿಕೆಗಳನ್ನ ತೋರ್ತಾ ಇದ್ದಾರೆ ಅಂತ ಹೇಳಾಗ್ತಾ ಇಲ್ಲ ಮೊನ್ನೆ ಕೊಟ್ಟಂಥ ಒಂದು ಹೇಳಿಕೆಯನ್ನು ಕೂಡ ನಾವು ಗಮನಿಸಿದ್ದೀವಿ ಒಂದು ರೀತಿಯ ಬೇಜವಾಬ್ದಾರಿಯಾದಂಥ ಹೇಳಿಕೆಯನ್ನು ಕೂಡ ಮಾಧ್ಯಮಗಳಿಗೆ ಕೊಟ್ಟಿದ್ದರು ಇದೀಗ ಇಲ್ಲಿ ಸ್ಥಳ ಪರಿಶೀಲನೆಗೆ ಅಂತ ಬಂದು ಇಲ್ಲಿ ಕೇವಲ ಎರಡರಿಂದ ಮೂರು ನಿಮಿಷ ಯಾಕೆ ಬರಬೇಕಾಗಿತ್ತು ಅನ್ನೋವಂಥ ಒಂದು ಆಶ್ಚರ್ಯ ಕೂಡ ನಮಗೆ ಉಂಟಾಯಿತು ಪ್ರತಿಮಾ ಕೇವಲ ಎರಡರಿಂದ ಮೂರು ನಿಮಿಷ ಅಷ್ಟೇ ರಸ್ತೆಯಲ್ಲಿ ನಿಂತು ಯಾವುದೋ ಒಂದು ಟೆಲಿಫೋನ್ ಕರೆಯಲ್ಲಿದ್ದರು ಅದಾದ ನಂತರ ಇಲ್ಲಿಂದ ಮೂವ್ ಆಗಿದ್ದಾರೆ ಈಗ ಸದ್ಯಕ್ಕೆ ಅವರು ಮತ್ತೆ ಮೈಸೂರು ಸಿಟಿ ಕಡೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯದ ಮಾಹಿತಿ ನಮ್ಗೆ ಸಿಗ್ತಾ ಇರುವಂತದ್ದು ಪ್ರತಿಮಾ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್